ಸಂಯುಕ್ತ ರಾಜ್ಯ ರಾಜಕೀಯದಲ್ಲಿ ಅಂತಂದರೆ ಸಚಿವ ಡಿ ಸುಧಾಕರ್ ವಿರುದ್ಧ ಗಂಭೀರವಾದಂಥ ಆರೋಪ ಜೊತೆಗೆ ಠಾಣೆಯಲ್ಲಿ ದೂರು ಈಗ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಡಿ ಸುಧಾಕರ್ ಅವರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಆದರೆ ಇದೆಲ್ಲ ಸುಳಿದವರು ಏನೂ ಇಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಕನಕ್ ಕನಕಪುರದ ಬಂಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಸುಧಾಕರ್ಗೆ ಧೈರ್ಯ ತುಂಬಿದ್ದಾರೆ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ವಿಷಯ ಏನಪ್ಪ ಅಂತಂದರೆ ಸುಧಾಕರ್ ಧಮ್ಕಿ ಹಾಕಿದ್ದಾರೆ ಅವಾಚ್ಯ ಶಬ್ದ ಬಳಸಿದ್ದಾರೆ ಜಮೀನನ್ನು ಕಬಳಿಸಿದ್ದಾರೆ ದಲಿತರದ್ದ ಅಂತ ಯಲಂಕ ದೊಡ್ದೇನಲ್ಲ ನನಗೆ ಬಾರ್ಲೇ ಅಲ್ಲಿಗೆ ಬರ್ತೀನಿ ಬಾ ಯಾವ ನತ್ರ ಗಾಂಚಲಿ ಗೀಂಚಲಿ ನಡೆಯಲ್ಲ ಎಲ್ಲದಕ್ಕೂ ರೆಡಿಯಾಗಿ ಬಂದಿರ್ತೀವಿ ಸತ್ತೋಗಿರೋ ಪ್ರಾಪರ್ಟಿ ಉಳಿಸಿದ್ದೀನಿ ಏ ಕೇಳಮ್ಮ ಸುಮ್ಮನೆ ಸುಮ್ಮನೆಯಲ್ಲಿ ಇದು ಸಿದ್ದರಾಮಯ್ಯ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಮಹಿಳೆಗೆ ಅವಾಜ್ ಹಾಕಿದ ಪರಿ ದೌರ್ಜನ್ಯ ವಂಚನೆ ಹಲ್ಲೆ ಮತ್ತು ಜಾತಿ ನಿಂದನೆ ಆರೋಪದಡಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಸುಧಾಕರ್ ಸೇರಿ ಮೂವರ ವಿರುದ್ಧ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಅವರು ಮಹಿಳೆಗೆ ಆವಾಜ್ ಹಾಕಿದ ವಿಡಿಯೋ ಲಭ್ಯವಾಗಿದೆ ಯಲಹಂಕ ನಿವಾಸಿ ಸುಬ್ಬಮ್ಮ ಎಂಬುವರು ನೀಡಿದ ದೂರಿನ ಮೇರೆಗೆ ಸೆವೆನ್ ಹಿಲ್ಸ್ ಡೆವಲಪರ್ಸ್ ಮತ್ತು ಟ್ರೇಡರ್ಸ್ ಪಾಲುದಾರರಾದ ಸಚಿವ ಸುಧಾಕರ್ ಶ್ರೀನಿವಾಸ್ ಭಾಗ್ಯಮ್ಮ ಎಂಬುವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗಿದೆ ಸೆವೆನ್ ಹಿಲ್ಸ್ ಡೆವಲಪರ್ಸ್ ಮತ್ತು ಟ್ರೇಡರ್ಸ್ನವರು ಯಲಂಕಾ ಗ್ರಾಮದಲ್ಲಿ ಒಂದು ಪಾಯಿಂಟ್ ಒಂದು ಎಕರೆ ಮೂವತ್ತು ಗುಂಟೆ ಎಕರೆ ಜಮೀನನ್ನು ಮೋಸದಿಂದ ಕಬಳಕೆ ಮಾಡಿದ್ದಾರೆ ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿರುವಾಗ ಗುಂಪು ಕಟ್ಟಿಕೊಂಡು ಬಂದು ದೌರ್ಜನ್ಯ ಎಸಗಿದ್ದಾರೆ ಮಹಿಳೆಯರನ್ನ ಕರೆದುಕೊಂಡು ಬಂದು ಅಲ್ಲೇ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಸುಧಾಕರ್ ಮತ್ತೆ ಆ ಕಾನೋರ್ಜರ್ಷನ್ ಈ ತರ ಇದೆ ಅವರು ಹೇಳ್ತಾ ಇದ್ದಾರೆ ಸುಧಾಕರ್ ಈ ಥರ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಇದೆಲ್ಲ ರಾಜಕೀಯ ಪಿತೂರಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ ತಕ್ಷಣ ಡಿ ಸುಧಾಕರ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಅಂತ ಜೊತೆಗೆ ಮಾಜಿ ಸಿ ಎಂ ಬೊಮ್ಮಾಯಿ ಹೇಳ್ತಾರೆ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ವಿಚಾರಣೆ ಎದುರಿಸಬೇಕು ಅಂತ ಡಿ ವಿ ಸದಾನಂದಗೌಡರು ಸುಧಾಕರ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಇದು ಸುಳ್ಳು ಕೇಸ್ ಅಂತ ಇವರೇ ವಿಚಾರಣೆ ಮಾಡಿ ದೂರು ಕೊಟ್ಟ ದಿನ ಸುಧಾಕರ್ ಚಿತ್ರದುರ್ಗಗಳಿದ್ದರು ಇವೆಲ್ಲ ಸುಳ್ಳು ಅಂತ ಡಿ ಕೆ ಶಿವಕುಮಾರ್ ಡಿ ಸಚಿವ ಡಿ ಸುಧಾಕರ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇನ್ನು ಬಿ ಜೆ ಪಿ ಒಂದು ಟ್ವೀಟ್ ಮಾಡೋರೆ ಯಾವ ಪುಡಿ ರೌಡಿಗಿಂತಲೂ ಕಡಿಮೆ ಇಲ್ಲ ಸಚಿವ ಡಿ ಸುಧಾಕರ್ ಅವರ ಗುಂಡಾವರ್ತನೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಜಾತಿ ನಿಂದಕರು ಗೂಂಡಾಗಳಿ ತುಂಬಿ ತುಳುಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ದಲಿತರನ್ನ ಮೂಲೆ ಗುಂಪು ಮಾಡುವುದು ಕರಗತವಾದರೆ ಸಚಿವ ಡಿ ಸುಧಾಕರ್ ಅವರಿಗೆ ದಲಿತರನ್ನ ಅವಮಾನಿಸಿ ಗೂಂಡಾಗಿರಿ ಮಾಡುವ ಅಹಂ ಸಿದ್ಧಿಸಿದೆ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ದಲಿತ ವಿರೋಧಿ ಗೂಂಡಾ ಸಚಿವರನ್ನ ಬಂಧಿಸಿ ರಾಜೀನಾಮೆ ಪಡೆಯಬೇಕು ಅಂತ ಸೊ ಈಗಾಗಲೇ ಕನಕಪುರದ ಬಂಡೆ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟವರೆ ಸುಳ್ಳು ಕೇಸು ಅಂತ ಅವರೇ ಹೇಳೋರೆ ದೂರು ಅಂತ ಯಾವುದೇ ಕಾರಣಕ್ಕೂ ಅವ್ರನ್ನ ಅರೆಸ್ಟು ರಾಜೀನಾಮೆ ಇವೆಲ್ಲ ಈ ಸರ್ಕಾರದಿಂದ ಸಾಧ್ಯ ಇಲ್ಲ ಆಗಲ್ಲ ಅನ್ನೋದು ಸ್ಪಷ್ಟ ಕುಮಾರಸ್ವಾಮಿ ಬಡ್ಕಳ್ಳಿ ಕಿರ್ಚ್ಕಳ್ಳಿ ಬಿ ಜೆ ಪಿಯವರು ಇನ್ನೇ ಟ್ವೀಟ್ ಮಾಡಲಿ ಡಿ ಸುಧಾಕರ್ ಪರವಾಗಿ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ನಿಲ್ತಾರೆ ಅವ್ರನ್ನ ರಾಜೀನಾಮೆ ಇದ್ಯಾವುದಕ್ಕೂ ಅವಕಾಶಗಳು ಇಲ್ಲ ಯಾಕೆಂದರೆ ಮೊದಲೆಲ್ಲ ಒಂದು ಸರಿ ಸುಳ್ಳು ಆಪಾದನೆ ಬಂದರೆ ಸಾಕು ರಾಜೀನಾಮೆ ಕೊಟ್ಟು ಹೋಗೋರು ಈಗ ಆ ರೀತಿಯ ಯಾವುದೇ ಪಾರ್ಟಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ಏನಲ್ಲ ಯಾವ ಪಾರ್ಟಿಯಲ್ಲೂ ಆ ರೀತಿಯ ಮಾನವಂತರು ಮರ್ಯಾದೆ ಗಂಜುವವರು ಇಲ್ಲ ರಾಜಕೀಯ ಹೆಸರಿಗಷ್ಟೇ ಅವ್ರ ಬಿಸ್ನೆಸ್ಸು ಅವ್ರ ದಂಧೆ ವಸೂಲಿ ಅವ್ರ ಪಾಪರ್ಟಿ ಸೇವ್ ಮಾಡ್ಕೊಳಕ್ಕೆ ನಡ್ಸೋಕ್ಕೋಸ್ಕರ ರಾಜಕೀಯಕ್ಕೆ ಬಂದು ಗೆದ್ದು ಎಮ್ ಎಲ್ ಎಗಳಾಗಿ ಸಚಿವರಾಗೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ಇದೆಲ್ಲ ಪಾರ್ಟಿಯಲ್ಲೂ ಮುಂದುವರಿಯದ ಭಾಗ ಇದು ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಒಂದು ರೀತಿಯ ಈ ಟೈಪ್ ಆಫ್ ರಾಜಕಾರಣಿಗಳು ಮಾರಕ ಅದು ನೋ ಡೌಟ್